ತರಳಬಾಳ ಜಗದ್ಗುರು ಡಾಕ್ಟರ್ ಶಿವಮೂರ್ತಿ ಶಿವಾಚಾರ್ಯ ಮಹಾಸ್ವಾಮಿಗಳವರ ಪಾದಾರವಿಂದಗಳಿಗೆ ನಮಸ್ಕರಿಸುತ್ತಾ ಶ್ರೀ ಸಂಸ್ಥೆಯ ಆಡಳಿತ ವರ್ಗದ ಎಲ್ಲ ಮುಖ್ಯಸ್ಥರುಗಳಿಗೂ ನನ್ನ ನಮನಗಳನ್ನು ಸಲ್ಲಿಸ್ತಾ ಇವತ್ತಿನ ತರಗತಿಯನ್ನು ಪ್ರಾರಂಭಿಸೋಣ ಪ್ರಿಯ ವಿದ್ಯಾರ್ಥಿಗಳು. ಸೊ ಇವತ್ತಿನ ತರಗತಿ ತರಗತಿ 10 ವಿಷಯ ಸಮಾಜ ವಿಜ್ಞಾನ, ಅದರಲ್ಲಿ 14 ಭಾರತದ ಮಣ್ಣುಗಳು ಪಾಠವನ್ನು ಕುರಿತು ತಿಳ್ಕೊಳ್ತಾ ಹೋಗೋಣ. ತರಗತಿ 10 ವಿಷಯ ಸಮಾಜ ವಿಜ್ಞಾನ, ಅದರಲ್ಲಿ ಭೂಗೋಳಶಾಸ್ತ್ರ ಭಾಗ ಅದರಲ್ಲಿ 14 ಭಾರತದ ಮಣ್ಣುಗಳು. ಪ್ರಿಯ ವಿದ್ಯಾರ್ಥಿಗಳೇ, ಇವತ್ತಿನ ತರಗತಿ 10 ವಿಷಯ ಸಮಾಜ ವಿಜ್ಞಾನ, ಅದರಲ್ಲಿ 14 ಭಾರತದ ಮಣ್ಣುಗಳು ಪಾಠ ಭಾಗವನ್ನು ಕುರಿತು ಇವತ್ತಿನ ತರಗತಿಯಲ್ಲಿ ನಾವು ತಿಳಿತಾ ಹೋಗೋಣ. ಪ್ರಿಯ ವಿದ್ಯಾರ್ಥಿಗಳೇ, ಮಣ್ಣು ಎಂದರೇನು ಅಂತ ನಾವು ಮೊದಲು ತಿಳ್ಕೋಬೇಕಾಗತ್ತೆ. ಖನಿಜ ಮತ್ತು ಜೈವಿಕ ಅಂಶಗಳ ಸಂಯೋಜನೆ ಉಳ್ಳಂತಹ ಭೂಮಿಯ ಮೇಲ್ಪದರವನ್ನ, ಖನಿಜ ಮತ್ತು ಜೈವಿಕ ವಸ್ತುಗಳ ಒಂದು ಸಂಯೋಜನೆ, ಸಮ್ಮಿಶ್ರಣ, ಇವುಗಳ ಸಮ್ಮಿಶ್ರಣವನ್ನೇ ನಾವು ಮಣ್ಣು ಅಂತ ಹೇಳಿ ಕರೀತೇವೆ. ಪ್ರಿಯ ವಿದ್ಯಾರ್ಥಿಗಳೇ, ಸೊ ಮಣ್ಣು ಅಂದ್ರೆ ಖನಿಜ ಮತ್ತು ಜೈವಿಕ ವಸ್ತುಗಳ ಒಂದು ಸಂಯೋಜನೆಯನ್ನು ಮಣ್ಣು ಅಂತ ಹೇಳಿ ಕರೀತೇವೆ. ಅಥವಾ ಶಿಲೆಗಳ ಘರ್ಷಣೆಯಿಂದ ಉಂಟಾಗುವ ಭೂಮಿಯ ಮೇಲ್ಪದರವನ್ನ, ಭೂಮಿಯ ತೆಳುವಾದ ಪದರವನ್ನ, ಭೂಮಿಯ ಹಗುರವಾದ ಪದರವನ್ನ ನಾವು ಮಣ್ಣು ಅಂತ ಹೇಳಿ ಕರಿತೇವೆ. ಪ್ರಿಯ ವಿದ್ಯಾರ್ಥಿಗಳ, ಸೊ ಇವತ್ತು ನಮ್ಮ ಭಾರತ ದೇಶ ಒಂದು ಪ್ರಕೃತಿ ದತ್ತವಾಗಿರುವಂತಹ ನೈಸರ್ಗಿಕ ಸಂಪನ್ಮೂಲಗಳನ್ನು ಹೊಂದಿದಂತಹ ದೇಶ. ಇಂಥ ನೈಸರ್ಗಿಕ ಸಂಪನ್ಮೂಲಗಳಲ್ಲಿ ಮಣ್ಣು ಕೂಡ ಒಂದು ಸಂಪನ್ಮೂಲ ಅಂತ ಹೇಳೋದ್ರಲ್ಲಿ ಯಾವುದೇ ರೀತಿಯ ಅತಿಶಯೋಕ್ತಿ ಇಲ್ಲ. ಯಾಕೆಂದ್ರೆ ಫಲವತ್ತಾದ ಮಣ್ಣು ಇದ್ದಂಥ ಸಂದರ್ಭದಲ್ಲಿ ಒಬ್ಬ ರೈತ ಆ ಫಲವತ್ತಾದ ಮಣ್ಣಿನಲ್ಲಿ ಉತ್ತಮವಾದಂಥ ಬೆಳೆ ಬೆಳೀಲಿಕ್ಕೆ ಸಾಧ್ಯ ಆಗತ್ತೆ. ಪ್ರಿಯ ವಿದ್ಯಾರ್ಥಿಗಳೇ, ಆದ್ರಿಂದ ಮಣ್ಣು ಅಂದ್ರೆ ಖನಿಜಾಂಶಗಳು ಮತ್ತು ಜೈವಿಕ ವಸ್ತುಗಳ ಒಂದು ಸಂಯೋಜನೆಗೆ, ಮಿಶ್ರಣಕ್ಕೆ ನಾವು ಮಣ್ಣು ಅಂತೇಳಿ ಕರೀತೇವೆ. ಮಣ್ಣು ನಮ್ಮ ಭಾರತ ದೇಶದ ವಿವಿಧ ಭಾಗಗಳಲ್ಲಿ ಅಲ್ಲಿನ ಭೌಗೋಳಿಕ ಪರಿಸರಕ್ಕೆ ಅನುಗುಣವಾಗಿ ವಿಭಿನ್ನ ರೀತಿಯಲ್ಲಿ ಇರೋದನ್ನ ಕೂಡ ನಾವು ಗಮನಿಸಬಹುದಾಗಿದೆ. ಮಣ್ಣು ನಮ್ಮ ದೇಶದ ವಿವಿಧ ರಾಜ್ಯಗಳಲ್ಲಿ, ವಿವಿಧ ಭಾಗಗಳಲ್ಲಿ ಏಕಪ್ರಕಾರದವಾಗಿಲ್ಲ. ಆಯಾ ದೇಶದ ಭೌಗೋಳಿಕ ಪರಿಸ್ಥಿತಿ, ಆ ದೇಶದ ನೈಸರ್ಗಿಕ ಪರಿಸ್ಥಿತಿಯನ್ನ ಆಧಾರದ ಮೇಲೆ ಅಲ್ಲಿನ ಮಣ್ಣು ವಿವಿಧ ರೀತಿ ಆಗಿರೋದನ್ನ ಈ ಸಂದರ್ಭದಲ್ಲಿ ನಾವು ಗಮನಿಸಬಹುದಾಗಿದೆ. ಅಷ್ಟೇ ಅಲ್ಲದೆ ಭಾರತದಲ್ಲಿ ವಿವಿಧ ರೀತಿಯ ಮಣ್ಣಿನ ಉತ್ಪತ್ತಿಗೆ ಕಾರಣ ಅಲ್ಲಿನ ಶಿಲೆಗಳು, ಮೇಲ್ಮೈ ಲಕ್ಷಣ, ಸ್ವಾಭಾವಿಕತೆ ಮತ್ತು ವಾಯುಗುಣದ ಒಂದು ಪ್ರಭಾವ ಆ ಪ್ರದೇಶದ ಮಣ್ಣಿನ ರಚನೆಯ ಮೇಲೆ ಅವಲಂಬಿಸಿದೆ. ಪ್ರಿಯ ವಿದ್ಯಾರ್ಥಿಗಳೇ, ಮಣ್ಣು ಈಗ ಉದಾಹರಣೆಗೆ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಅಪಾರ ಪ್ರಮಾಣದ ಕಪ್ಪು ಮಣ್ಣು ಇದೆ ಅಂದ್ರೆ ಅದಕ್ಕೆ ಕಾರಣ ಏನಿರ್ಬೋದು? ಇಲ್ಲಿ ಬಾಸ್ಟ್ರಲ್ ಶಿಲೆಗಳ ಒಂದು ಇದು ಜಾಸ್ತಿ ಆಗಿರ್ಬೋದು ಅಂತ, ಅಥವಾ ಕೆಂಪು ಮಣ್ಣು ಜಾಸ್ತಿ ಆಗಿದೆ ಅಂದ್ರೆ ಅದಕ್ಕೆ ಇಲ್ಲಿನ ಭೌಗೋಳಿಕ ಪರಿಸರ, ಇಲ್ಲಿನ ಮಣ್ಣಿನ ಒಂದು ಮೇಲ್ಮೈ ಲಕ್ಷಣ, ಹವಾಗುಣ, ಹವಾಮಾನ ಇವೆಲ್ಲವೂ ಕೂಡ ನಮ್ಮ ಮಣ್ಣಿನ ವಿಧಗಳಿಗೆ ಒಂದು ಪ್ರಮುಖವಾದಂತ ಕಾರಣ ಆಗುತ್ತೆ. ಪ್ರಿಯ ವಿದ್ಯಾರ್ಥಿಗಳೇ, ಹಾಗಾಗಿ ನಮ್ಮ ಭಾರತ ದೇಶದಲ್ಲಿ ವಿವಿಧ ರೀತಿಯ ಮಣ್ಣಿನ ವಿಧಗಳನ್ನ ಇರೋದನ್ನ ನಾವು, ನೂರಾರು ಮಣ್ಣಿನ ವಿಧಗಳನ್ನ ನಾವು ಗಮನಿಸಬಹುದು. ಆದರೆ ಅದರಲ್ಲಿ ಮುಖ್ಯವಾಗಿ ನಮ್ಮ ಭಾರತ ದೇಶದ ಮಣ್ಣುಗಳ ವಿಧಗಳನ್ನ 6 ವಿಧಗಳಾಗಿ ವಿಂಗಡಿಸಬಹುದು. ಭಾರತದ ಮಣ್ಣಿನ ವಿಧಗಳನ್ನ ಎಷ್ಟು ವಿಧಗಳಾಗಿ? 6 ವಿಧಗಳಾಗಿ ವಿಂಗಡಿಸಬಹುದು. ಹಲವಾರು ರೀತಿಯ ಮಣ್ಣುಗಳಿವೆ, ಅದರಲ್ಲಿ ಪ್ರಮುಖವಾಗಿ ಭಾರತದ ಮಣ್ಣನ್ನ ನಾವು 6 ಪ್ರಮುಖ ವಿಧಗಳಾಗಿ ವಿಂಗಡಿಸೋದನ್ನ ನಾವು ಈ ಸಂದರ್ಭದಲ್ಲಿ ನಾವು ನೋಡ್ತೇವೆ. ಸೊ ಅದರಲ್ಲಿ ಒಂದು ಮೆಕ್ಕಲು ಮಣ್ಣು. ಮೆಕ್ಕಲು ಮಣ್ಣು. ಎರಡನೇದು ಕಪ್ಪು ಮಣ್ಣು. ಮೂರು ಕೆಂಪು ಮಣ್ಣು. ವಿದ್ಯಾರ್ಥಿಗಳು ಅರ್ಥ ಮಾಡ್ಕೊಳ್ಳಿ, ಒಂದು ಮೆಕ್ಕಲು ಮಣ್ಣು, ಎರಡು ಕೆಂಪು ಕಪ್ಪು ಮಣ್ಣು, ಮೂರು ಕೆಂಪು ಮಣ್ಣು, ನಾಲ್ಕು ಲ್ಯಾಟರೈಟ್ ಮಣ್ಣು. ಲ್ಯಾಟರೈಟ್ ಮಣ್ಣು ಏನು? ಲ್ಯಾಟರೈಟ್ ಮಣ್ಣು ಅಂದ್ರೆ ಕೇಳಿದ್ರ ಲ್ಯಾಟರೈಟ್ ಮಣ್ಣು? ನಾವು ಕರ್ನಾಟಕದ ನೀವು 9ನೇ ಕ್ಲಾಸಲ್ಲಿ ಅಧ್ಯಯನ ಮಾಡುವಂತ ಸಂದರ್ಭದಲ್ಲಿ ಕರ್ನಾಟಕದ ಭೂ ಸಂಪತ್ತು ಅಂತ ಒಂದು ಪಾಠದ ಇತ್ತು, ಅದರಲ್ಲೂ ಕೂಡ ಕರ್ನಾಟಕದ ಮಣ್ಣಿನ ವಿಧಗಳು ಬಂದಿತ್ತು. ಅದರಲ್ಲಿ 3ನೇ ಮಣ್ಣು ವಿಧ ಬಂತು, ಯಾವುದು? ಜಂಬಿಟ್ಟಿಗೆ ಮಣ್ಣು. ಈ ಮಲೆನಾಡು ಪ್ರದೇಶಗಳಲ್ಲಿ ಅತಿ ಹೆಚ್ಚಿನ ಮಳೆ ಬೀಳುವಂತಹ
ಅತಿ ಹೆಚ್ಚಿಗೆ ಉಷ್ಣಾಂಶವಿರುವಂತಹ ಭಾಗದಲ್ಲಿ ಇಂಥ ಲ್ಯಾಟರೈಟ್ ಮಣ್ಣು ಬಂದಿರುತ್ತೆ, ಅದನ್ನ ಜಂಬಿಟ್ಟಿಗೆ ಮಣ್ಣು ಅಂತಲೂ ಕೂಡ ನಾವು ಕರೀತೇವೆ. ಇನ್ನ 5 ಮರುಭೂಮಿ ಮಣ್ಣು. ಎಸ್, ಮರುಭೂಮಿ ಮಣ್ಣು, ಮರುಭೂಮಿ ಮಣ್ಣು. ಎಸ್. 6 ಪರ್ವತ ಮಣ್ಣು. ಪರ್ವತ ಮಣ್ಣು ಎಂಬುದಾಗಿ ನಮ್ಮ ಭಾರತದ ಮಣ್ಣನ್ನ 6 ಪ್ರಮುಖ ವಿಧಗಳಾಗಿ ನಾವು ವಿಂಗಡಿಸೋದನ್ನ ಈ ಸಂದರ್ಭದಲ್ಲಿ ಗಮನಿಸಬಹುದಾಗಿದೆ. ಪ್ರಿಯ ವಿದ್ಯಾರ್ಥಿಗಳೇ, ನಮ್ಮ ಭಾರತದ ಮಣ್ಣಿನ 6 ಪ್ರಮುಖ ವಿಧಗಳು: 1 ಮೆಕ್ಕಲು ಮಣ್ಣು, 2 ಕಪ್ಪು ಮಣ್ಣು, 3 ಕೆಂಪು ಮಣ್ಣು, 4 ಲ್ಯಾಟರೈಟ್ ಮಣ್ಣು, 5 ಮರುಭೂಮಿ ಮಣ್ಣು, 6 ಪರ್ವತ ಮಣ್ಣು. ಪರ್ವತದ ಇಳಿಜಾರಿನಲ್ಲಿರುವಂತಹ ಅಂದ್ರೆ ಅಲ್ಲಿನ ಜೈವಿಕ ವಸ್ತುಗಳ ಕೊಳವೇಕೆಯಿಂದ ಉಂಟಾದಂತ ಪರ್ವತದಂತ ಮಣ್ಣೆ ಪರ್ವತ ಮಣ್ಣು ಅಂತಲೂ ಕೂಡ ನಾವು ಈ ಸಂದರ್ಭದಲ್ಲಿ ಗಮನಿಸ್ತೀವಿ. ಪ್ರಿಯ ವಿದ್ಯಾರ್ಥಿಗಳು, ಸೊ ಈ 6 ವಿಧಗಳನ್ನ ಒಂದೊಂದೇ ವಿಧಗಳನ್ನ ಸಂಕ್ಷಿಪ್ತ ವಿವರಣೆಯನ್ನ ತಿಳ್ಕೊಳ್ತಾ ಹೋಗೋಣ. ಸೊ ಒಂದನೇದು ಮೆಕ್ಕಲು ಮಣ್ಣು. ಮೆಕ್ಕಲು 6 ವಿಧದ ಮಣ್ಣುಗಳ ವಿಧಗಳನ್ನ ನಾವು ತಿಳ್ಕೊಂಡಿದ್ವಿ. ಸೊ ಅದರಲ್ಲಿ ಮೊದಲನೇ ಮಣ್ಣು, ಈಗ ಮೆಕ್ಕಲೆ ಮಣ್ಣಿನ ಬಗ್ಗೆ ನಾವು ಸಂಕ್ಷಿಪ್ತವಾದಂತಹ ವಿವರವನ್ನ ಈ ತರಗತಿಯಲ್ಲಿ ತಿಳಿತಾ ಹೋಗೋಣ. ಪ್ರಿಯ ವಿದ್ಯಾರ್ಥಿಗಳು, ಮೆಕ್ಕಲು ಮಣ್ಣನ್ನ ನಾವು ಇದು ಪ್ರಧಾನವಾಗಿ ಮೆಕ್ಕಲನ್ನ ಒಳಗೊಂಡಿರುತ್ತೆ. ಪ್ರಧಾನ ಯಾಕೆ ಮೆಕ್ಕಲು ಮಣ್ಣು ಅಂತೇಳಿ ಕರೀತೇವೆ, ಮೆಕ್ಕಲನ್ನ ಅಪಾರ ಪ್ರಮಾಣದಲ್ಲಿ ಹೊಂದಿರೋದ್ರಿಂದ ಈ ಮಣ್ಣಿಗೆ ನಾವು ಮೆಕ್ಕಲು ಮಣ್ಣು ಅಂತೇಳಿ ಕರೀತೇವೆ. ಯಾಕೆಂದ್ರೆ ನದಿಗಳು ತಮ್ಮ ಪ್ರವಾಹ ಹೆಚ್ಚಿದಂತಹ ಸಂದರ್ಭದಲ್ಲಿ ಅಥವಾ ನದಿಗಳು ಅರಿಯುವಂತಹ ಸಂದರ್ಭದಲ್ಲಿ ಆ ಮೆಕ್ಕಲನ್ನ ಒತ್ತು ತಂದು ನದಿಗಳ ದಡದಲ್ಲಿ, ನದಿಗಳ ಒಂದು ನದಿಗಳ ಒಂದು ಪಾತ್ರದಲ್ಲಿ ಬಿಟ್ಟಿರ್ತವೆ. ಇಂಥ ಜಾಗದಲ್ಲಿ ಉತ್ಪತ್ತಿಯಾಗುವಂತ ಮಣ್ಣನ್ನ ನಾವು ಮೆಕ್ಕಲು ಮಣ್ಣು ಅಂತೇಳಿ ಕರೀತೇವೆ. ಇದರಲ್ಲಿ ಅಪಾರ ಪ್ರಮಾಣದ ಮೆಕ್ಕಲು ಇರೋದನ್ನ ಕೂಡ ಈ ಸಂದರ್ಭದಲ್ಲಿ ನಾವು ಗಮನಿಸಬಹುದಾಗುತ್ತೆ. ಪ್ರಿಯ ವಿದ್ಯಾರ್ಥಿಗಳೇ, ಅಷ್ಟೇ ಅಲ್ಲದೆ ಈ ಮಣ್ಣು ಮೆಕ್ಕಲುಗಳ ಸಂಚಯನದಿಂದ, ಸಂಚಯನ ಅಂದ್ರೆ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಸಂಚಾರ ಮಾಡೋದು, ಇಂಥ ಮೆಕ್ಕಲುಗಳ ಸಂಚಯನದಿಂದ ಉಂಟಾಗುವಂತ ಪ್ರಮುಖವಾದಂತಹ ಮಣ್ಣೆ ಮೆಕ್ಕಲು ಮಣ್ಣು. ವಿಶೇಷವಾಗಿ ನಮ್ಮ ಭಾರತ ದೇಶದಲ್ಲಿ ಗಂಗಾ ನದಿ ಬಯಲು ಪ್ರದೇಶದಲ್ಲಿ, ಎಲ್ಲಿ ಗಂಗಾ ನದಿ ಬಯಲು ಪ್ರದೇಶ, ಸಿಂಧು ನದಿಯ ಬಯಲು ಪ್ರದೇಶದಲ್ಲಿ, ಸಟ್ಲೇಜ್ ನದಿಯ ಒಂದು ಬಯಲು ಪ್ರದೇಶದಲ್ಲಿ, ಸಿಂಧು ನದಿ, ಗಂಗಾ ನದಿ, ಸಟ್ಲೇಜ್ ನದಿಯ ಬಯಲು ಪ್ರದೇಶದಲ್ಲಿ ಅಪಾರ ಪ್ರಮಾಣದಲ್ಲಿ ಮಣ್ಣು ಇರೋದನ್ನ ನಾವು ಗಮನಿಸಬಹುದಾಗಿದೆ. ಒಟ್ಟು 15 ಲಕ್ಷ ಚದುರ ಕಿಲೋಮೀಟರ್ನಷ್ಟು, ಎಷ್ಟು 15 ಲಕ್ಷ ಚದುರ ಕಿಲೋಮೀಟರ್ನಷ್ಟು ನಮ್ಮ ಭಾರತ ದೇಶದಲ್ಲಿ ಮೆಕ್ಕಲು ಮಣ್ಣು ಇರೋದನ್ನ ಈ ಸಂದರ್ಭದಲ್ಲಿ ನಾವು ಗಮನಾರ್ಹವಾಗಿ ಗುರುತಿಸಬಹುದಾಗಿದೆ. ಪ್ರಿಯ ವಿದ್ಯಾರ್ಥಿಗಳೇ, ಮೆಕ್ಕಲು ಮಣ್ಣು ನಮ್ಮ ಭಾರತ ದೇಶದಲ್ಲಿ ಸುಮಾರು 15 ಲಕ್ಷ ಚದುರ ಕಿಲೋಮೀಟರ್ನಷ್ಟಿದೆ. ಇದನ್ನ ನಾವು ಅಲ್ಲಗಳೆಯಂಗಿಲ್ಲ. ಯಾಕೆಂದ್ರೆ ಈ ಮೆಕ್ಕಲು ಮಣ್ಣು ನದಿಗಳ ಸಂಚಯನದಿಂದ, ನದಿಗಳ ಹರಿವಿಕೆಯಿಂದ ಬಂದು ನದಿಗಳ ಪಾತ್ರದಲ್ಲಿ ಅಂದ್ರೆ ನದಿಗಳ ಬಯಲಿನಲ್ಲಿ ಉತ್ಪತ್ತಿಯಾಗುವಂತಹ ಅತ್ಯಂತ ಫಲವತ್ತಾದಂತಹ ಮಣ್ಣೆ ಈ ಮೆಕ್ಕಲು ಮಣ್ಣಾಗಿದೆ. ಈ ಮೆಕ್ಕಲು ಮಣ್ಣು ವಿಶೇಷವಾಗಿ ನದಿಮುಖಜ ಭೂಮಿಗಳಲ್ಲಿ ಅಂದ್ರೆ ಗಂಗಾ ನದಿ ಬಯಲು ಪ್ರದೇಶದಲ್ಲಿ, ಸಟ್ಲೇಜ್ ನದಿ ಮತ್ತು ಸಿಂಧು ನದಿಯ ಬಯಲು ಪ್ರದೇಶದಲ್ಲಿ ನಿರ್ಮಾಣವಾಗುವಂತಹ ಒಂದು ಉತ್ತಮವಾದಂತಹ ಮಣ್ಣಾಗಿದೆ. ಪ್ರಿಯ ವಿದ್ಯಾರ್ಥಿಗಳು, ವಿಶೇಷವಾಗಿ ಈ ಮಣ್ಣಿನಲ್ಲಿ ಗೋಧಿ, ಭತ್ತ, ಕಬ್ಬು, ಹತ್ತಿ, ಗೋಧಿಯನ್ನ ಬೆಳೀತಾರೆ, ಗೋಧಿ, ಭತ್ತ, ಕಬ್ಬು, ಹತ್ತಿ ಇತ್ಯಾದಿ ಪ್ರಮುಖ ವಾಣಿಜ್ಯ ಬೆಳೆಗಳನ್ನ ಬೆಳೀತಾರೆ. ನೋಡಿ, ಬಹಳ ಫಲವತ್ತಾದಂತಹ ಮಣ್ಣು. ಯಾಕೆಂದ್ರೆ ನದಿ ಒಂದು ಕಡೆಯಿಂದ ಇನ್ನೊಂದು ಕಡೆಯವಾಗಿ ಹರಿಯುವಂತ ಸಂದರ್ಭದಲ್ಲಿ ಹಲವಾರು ರೀತಿಯ ಜೈವಿಕಾಂಶಗಳನ್ನ ತಂದು ದಡದಲ್ಲಿ ಹಾಕಿರುತ್ತೆ. ಅದರಿಂದ ಇದೊಂದು ಫಲವತ್ತಾದ ಮಣ್ಣಾಗಿರುತ್ತೆ. ಆ ಕಾರಣದಿಂದ ಇಲ್ಲಿ ಗೋಧಿಯನ್ನ, ಭತ್ತವನ್ನ, ಕಬ್ಬನ್ನ, ಹತ್ತಿಯನ್ನ ಹೀಗೆ ಮುಂತಾದ ಪ್ರಮುಖವಾದಂತಹ ಬೆಳೆಗಳನ್ನ ಬೆಳೆಯಲಾಗುತ್ತೆ. ಪ್ರಮುಖವಾಗಿ ನಮ್ಮ ಭಾರತ ದೇಶದಲ್ಲಿ ಸಟ್ಲೇಜ್ ನದಿ, ಗಂಗಾ ನದಿ, ಬ್ರಹ್ಮಪುತ್ರ, ನರ್ಮದಾ, ತ್ರಪತ, ಗೋದಾವರಿ, ಕೃಷ್ಣಾ, ಕಾವೇರಿ ಮುಂತಾದ ನದಿಯ ದಡದಲ್ಲಿ, ಭಾರತದ ಪ್ರಮುಖ ನದಿಗಳು ಏನೇನಿದೆ, ಬಹಳ ಉದ್ದವಾಗಿ ಹರಿಯುವಂಥ ನದಿಗಳು ಏನಿವೆ, ಸೊ ಆ ಎಲ್ಲ ನದಿಗಳ ಒಂದು ಮುಖಜ ಭೂಮಿಯಲ್ಲಿ, ಪಾತ್ರದಲ್ಲಿ ಈ ಮೆಕ್ಕಲು ಮಣ್ಣು ಹೇರಳವಾಗಿ ದೊರೆಯೋದನ್ನು ನಾವು ಗಮನಿಸಬಹುದಾಗಿದೆ. ಇದು ಅತ್ಯಂತ ಫಲವತ್ತಾದಂಥ ಮಣ್ಣಾಗಿದೆ. ಪ್ರಿಯ ವಿದ್ಯಾರ್ಥಿಗಳೇ, ಸೊ ಇದು ಒಂದನೇದು ಮೆಕ್ಕಲು ಮಣ್ಣು. ಇನ್ನು ಎರಡನೇದು ಕಪ್ಪು ಮಣ್ಣು. ಇನ್ನ ಕಪ್ಪು ಹತ್ತಿ ಮಣ್ಣು ಅಂತಲೂ ಕೂಡ ಕರೀತಾರೆ ಮಣ್ಣಿನ. ಇನ್ನ ಎರಡನೇ ವಿಧ ಕಪ್ಪು ಮಣ್ಣು. ಕಪ್ಪು ಮಣ್ಣನ್ನು ನಾವು ಕಪ್ಪು ಹತ್ತಿ ಮಣ್ಣು ಅಂತಲೂ ಕೂಡ ಕರೀತೇವೆ. ಎರಡು ಕಪ್ಪು ಮಣ್ಣು, ಕಪ್ಪು ಮಣ್ಣು. ಪ್ರಿಯ ವಿದ್ಯಾರ್ಥಿಗಳೇ, ಈ ಕಪ್ಪು ಮಣ್ಣು ಹತ್ತಿ ಬೆಳೆಗೆ ಯೋಗ್ಯವಾಗಿರೋದ್ರಿಂದ ಇದನ್ನ ಕಪ್ಪು ಹತ್ತಿ ಮಣ್ಣು ಅಂತಲೂ ಕೂಡ ಕರೀತೇವೆ. ಮತ್ತೊಂದು ಕಡೆ ಇದನ್ನ ರಿಗರ್ ಮಣ್ಣು ಅಂತಲೂ ಕೂಡ ಕರೀತೇವೆ. ಏನಂತೇಳಿ ಕರೀತೇವೆ? ರಿಗರ್,
ರೀಗರ್ ಮಣ್ಣು ಅಂತ, ಕಪ್ಪು ಮಣ್ಣನ್ನ ಏನಂತ ಕರೀತಾರೆ ಅಂದ್ರೆ ರೀಗರ್ ಮಣ್ಣು ಅಂತೇಳಿ ಕರೀತೇವೆ. ಅಪಾರ ಪ್ರಮಾಣದಲ್ಲಿ ಹತ್ತಿಯನ್ನ ಬೆಳೀತವೆ, ಅದರಿಂದ ಇದನ್ನ ರೀಗರ್ ಮಣ್ಣು ಅಂತೇಳಿ ಕರೀಲಿಕ್ಕೆ ಸೂಕ್ತವಾಗಿದೆ. ಇದು ಬಾಸಾಲ್ಟ್ ಶಿಲೆಗಳ ಶಿಥಲೀಕರಣದಿಂದ ಉತ್ಪತ್ತಿ ಆಗುತ್ತೆ. ಬಸ್ಕಾಟ್, ಇದು ಬಾಸಾಲ್ಟ್ ಶಿಲೆಗಳ ಶಿಥಲೀಕರಣದಿಂದ ಉಂಟಾಗುವುದರಿಂದ, ಬಾಸಾಲ್ಟ್ ಶಿಲೆಗಳ ಶಿಥಲೀಕರಣದಿಂದ ಈ ಮಣ್ಣು ಉಂಟಾಗುವುದರಿಂದ ಇದನ್ನ ನಾವು ಕಪ್ಪು ಮಣ್ಣು ಅಂತೇಳಿ ಕರಿತೇವೆ. ಕಪ್ಪು ಮಣ್ಣು ಹತ್ತಿಯ ಬೆಳೆಗೆ ಅತ್ಯಂತ ಯೋಗ್ಯವಾದಂತಹ, ಅತ್ಯಂತ ಸೂಕ್ತವಾದಂತಹ ಮಣ್ಣಾಗಿರೋದ್ರಿಂದ ಇದನ್ನ ನಾವು ಕಪ್ಪು ಹತ್ತಿ ಮಣ್ಣು ಅಂತಲೂ ಕೂಡ ಕರಿತೇವೆ. ಜೊತೆಗೆ ಈ ಮಣ್ಣು ಅಪಾರ ಪ್ರಮಾಣದ ತೇವಾಂಶಗಳನ್ನ ಬಹುದಿನಗಳವರೆಗೆ, ಅಪಾರ ಪ್ರಮಾಣದ ತೇವಾಂಶವನ್ನ ಬಹುದಿನಗಳವರೆಗೆ ತನ್ನಲ್ಲಿ ಹಿಡಿದಿಟ್ಟುಕೊಳ್ಳುವಂತಹ ಸಾಮರ್ಥ್ಯವನ್ನ ಹೊಂದಿದೆ ಪ್ರಿಯ ವಿದ್ಯಾರ್ಥಿಗಳು. ಅದರಲ್ಲೂ ವಿಶೇಷವಾಗಿ ಈ ಕಪ್ಪು ಮಣ್ಣು ನಮ್ಮ ಕರ್ನಾಟಕದಲ್ಲಿ ಜಾಸ್ತಿ. ಅದಕ್ಕೆ ನಮ್ಮ ಕರ್ನಾಟಕವನ್ನ ಕರ್ ನಾಡು ಅಂತಾರೆ. ಕರ್ ಅಂದ್ರೆ ಕಪ್ಪು ಮಣ್ಣಿನಿಂದ ಕೂಡಿದಂತ ನಾಡು ಅಂತ. ಸೊ ಅಪಾರ ಪ್ರಮಾಣದ ಕಪ್ಪು ಮಣ್ಣನ್ನು ನಮ್ಮ ಕರ್ನಾಟಕ ರಾಜ್ಯವು ಹೊಂದಿದೆ. ನಮ್ಮ ಜಿಲ್ಲೆ ಚಿತ್ರದುರ್ಗ ಜಿಲ್ಲೆನೂ ಕೂಡ ಕಪ್ಪು ಮಣ್ಣನ್ನು ಅಪಾರ ಪ್ರಮಾಣದಲ್ಲಿ ಹೊಂದಿದೆ ಪ್ರಿಯ ವಿದ್ಯಾರ್ಥಿಗಳು. ಇಂಥ ಕಪ್ಪು ಮಣ್ಣು ಬಸಾಳ್ ಶಿಲೆಗಳ ಶಿಥಲೀಕರಣದಿಂದ ಉಂಟಾಗೋದ್ರಿಂದ ಇದನ್ನ ಕಪ್ಪು ಮಣ್ಣು ಮತ್ತು ಹತ್ತಿಯ ಬೆಳೆಗೆ ಇದು ಯೋಗ್ಯವಾದಂತಹ ಮಣ್ಣಾಗಿರೋದ್ರಿಂದ ಇದನ್ನ ಕಪ್ಪು ಹತ್ತಿ ಮಣ್ಣು ಅಂತ ಕರೆಯಲಾಗುತ್ತೆ ಪ್ರಿಯ ವಿದ್ಯಾರ್ಥಿಗಳು. ಈ ಮಣ್ಣಿನಲ್ಲಿ ವಿಶೇಷವಾಗಿ ಹತ್ತಿ, ಕಬ್ಬು, ಜೋಳ, ಮೆಕ್ಕೆಜೋಳ, ದ್ವಿದಳ ಧಾನ್ಯಗಳು, ಹತ್ತಿಯನ್ನ ಬೆಳೀತಾರೆ, ಮೆಕ್ಕೆಜೋಳವನ್ನ ಬೆಳೀತಾರೆ, ಕಬ್ಬನ್ನ ಬೆಳೀತಾರೆ, ಮೆಣಸಿನಕಾಯಿಯನ್ನ ಬೆಳೀತಾರೆ ಮತ್ತು ದ್ವಿದಳ ಧಾನ್ಯಗಳು. ಇಲ್ಲೇ ನೋಡಿ, ನಿಮ್ಮ ರಾಮಗಿರಿಯಲ್ಲಿ ನೋಡಿ ಬಹಳ ಪ್ರಮಾಣದ ಕಪ್ಪು ಮಣ್ಣಿದೆ. ಸೊ ಈ ಕಪ್ಪು ಮಣ್ಣಲ್ಲಿ ಅಪಾರ ಪ್ರಮಾಣದ ಹತ್ತಿ ಬೆಳೀತಾರೆ, ಅದನ್ನ ಬಿಟ್ಟರೆ ಈರುಳ್ಳಿ ಬೆಳೀತಾರೆ, ಮೆಕ್ಕೆಜೋಳ ಹಾಕ್ತಾರೆ, ಬೆಳಗಾವಿ ಸೈಡ್ ಹೋದ್ರೆ ಕಬ್ಬನ್ನ ಬೆಳೀತಾರೆ. ಅಲ್ಲಿನ ಒಂದು ಭೌಗೋಳಿಕ ಪರಿಸರ, ಅಲ್ಲಿನ ವಾಯುಗುಣಕ್ಕೆ ಅನುಗುಣವಾಗಿ ಈ ಕಪ್ಪು ಮಣ್ಣಿನಲ್ಲಿ ಬಹುದಿನಗಳ ಕಾಲ ತೇವಾಂಶ ಅಡಗಿರೋದ್ರಿಂದ ಸೊ ವಿಶಿಷ್ಟವಾದಂಥ ವಾಣಿಜ್ಯ ಬೆಳೆಗಳನ್ನು ಈ ಕಪ್ಪು ಮಣ್ಣಿನಲ್ಲಿ ಬೆಳೀತಾರೆ. ಅದರಲ್ಲೂ ವಿಶೇಷವಾಗಿ ಹತ್ತಿಯನ್ನು ಈ ರೀಗರ್ ಮಣ್ಣಿನಲ್ಲಿ ಬೆಳೆಯೋದ್ರಿಂದ ಇದನ್ನ ಕಪ್ಪು ಹತ್ತಿ ಮಣ್ಣು ಅಂತಲೂ ಕೂಡ ಕರೆಯಲಾಗುತ್ತೆ ಪ್ರಿಯ ವಿದ್ಯಾರ್ಥಿಗಳೇ. ಅಂತೇಳಿ ಕರೆಯಲಾಗುತ್ತೆ ಕಪ್ಪು ಹತ್ತಿ ಮಣ್ಣು ಅಂತ ಈ ಮಣ್ಣನ್ನು ಕರೆಯಲಾಗುತ್ತೆ. ಸೊ ನಮ್ಮ ಭಾರತ ದೇಶದಲ್ಲಿ ಸುಮಾರು 5.46 ಲಕ್ಷ ಚದರ ಕಿಲೋಮೀಟರ್ನಷ್ಟು ಈ ಕಪ್ಪು ಮಣ್ಣು ಅಥವಾ ರೇಗರ್ ಮಣ್ಣು ಇರೋದನ್ನ ನಾವು ಈ ಸಂದರ್ಭದಲ್ಲಿ ಗಮನಿಸಬಹುದಾಗಿದೆ ಪ್ರಿಯ ವಿದ್ಯಾರ್ಥಿಗಳೇ. ವಿಶೇಷವಾಗಿ ನಮ್ಮ ಮಹಾರಾಷ್ಟ್ರ, ಮಧ್ಯಪ್ರದೇಶ, ತೆಲಂಗಾಣ, ಕರ್ನಾಟಕ, ಗುಜರಾತ್, ಮುಂತಾದ ರಾಜ್ಯಗಳಲ್ಲಿ ಈ ಕಪ್ಪು ಮಣ್ಣಿನ ಪ್ರಮಾಣ ಅತಿ ಹೆಚ್ಚಾಗಿದೆ. ಈ ಮಣ್ಣು ಅಪಾರ ಪ್ರಮಾಣದ ತೇವಾಂಶವನ್ನ ಬಹುದಿನಗಳ ಕಾಲ ತನ್ನ ಬಳಿ ಇಟ್ಕೊಳ್ಳುವಂತ ಸಾಮರ್ಥ್ಯವನ್ನ ಕೂಡ ಹೊಂದಿರೋದನ್ನ ಈ ಸಂದರ್ಭದಲ್ಲಿ ನಾವು ಗಮನಿಸಬಹುದಾಗಿದೆ ಪ್ರಿಯ ವಿದ್ಯಾರ್ಥಿಗಳ. ಕಪ್ಪು ಮಣ್ಣು ಇದು ಬಾಸಾಲ್ಟ್ ಶಿಲೆಗಳ ಒಂದು ಶಿಥಲೀಕರಣದಿಂದ ಉಂಟಾಗುತ್ತೆ. ಇವತ್ತು ಮಳೆ ಬಂದರೂ ಕೂಡ ಇನ್ನೊಂದು ವಾರ ಬಿಟ್ಟು ಆ ಮಣ್ಣನ್ನ, ಆ ಮಣ್ಣಿನ ಹೆಂಡೆಯನ್ನು ಇಟ್ಕೊಂಡು ನೋಡಿ ಅದು ಹಸಿ ಹಸಿ ಆಗಿರುತ್ತೆ. ಇದನ್ನ ಎರೆ ಮಣ್ಣು ಅಂತಲೂ ಕೂಡ ಕರಿತೀವಿ. ಈಗ ಅರ್ಥ ಆಯ್ತಾ? ಎರೆ ಮಣ್ಣು, ನೀವು ಮಳೆ ಬಂದು ಒಂದು 3-4 ದಿವಸ ಹೋಗಿ ಗೊಂಬೆ ಮಾಡ್ತೀರಿ ನೋಡ್ರಿ, ಗಾಡಿ ಮಾಡೋದು ಅಥವಾ ಗೊಂಬೆ ಸಣ್ಣ ಸಣ್ಣ ಗಣಪತಿ ಮಾಡೋದು, ದೇವರ ವಿಗ್ರಹಗಳನ್ನ ಮಾಡೋದು, ಈ ರೀತಿ ಮಕ್ಕಳು ನೀವು ಮಕ್ಕಳಾಗಿದ್ದಾಗ ಆಟ ಆಡಿರ್ತಿರೋ ವಿದ್ಯಾರ್ಥಿಗಳು. ಸೊ ಈ ಮಣ್ಣೇ ಕಪ್ಪು ಮಣ್ಣು, ಎರೆ ಮಣ್ಣು, ರೇಗರ್ ಮಣ್ಣು, ಕಪ್ಪು ಹತ್ತಿ ಮಣ್ಣು ಅಂತಲೂ ನಾವು ಕರೀತೇವೆ. ಮಹಾರಾಷ್ಟ್ರದಲ್ಲಿ ಅತಿ ಹೆಚ್ಚಾಗಿದೆ. ಅದನ್ನ ಬಿಟ್ಟರೆ ನಮ್ಮ ಕರ್ನಾಟಕ, ಗುಜರಾತ್, ತೆಲಂಗಾಣ, ಹೀಗೆ ಬಹುತೇಕ ರಾಜ್ಯಗಳಲ್ಲಿ ಕಪ್ಪು ಮಣ್ಣು ಇದೆ. ನಮ್ಮ ಭಾರತ ದೇಶದ ಒಟ್ಟು ಮಣ್ಣಿನ ಪ್ರಮಾಣದಲ್ಲಿ 5.46 ಲಕ್ಷ ಚದರ ಕಿಲೋಮೀಟರ್ನಷ್ಟು ಮಣ್ಣು ಕಪ್ಪು ಮಣ್ಣಾಗಿರೋದನ್ನ ಈ ಸಂದರ್ಭದಲ್ಲಿ ನಾವು ಸೂಕ್ಷ್ಮವಾಗಿ ಗಮನಿಸಬೇಕಾಗುತ್ತೆ ಪ್ರಿಯ ವಿದ್ಯಾರ್ಥಿಗಳೇ. ಸೊ ಇಷ್ಟು ಕಪ್ಪು ಮಣ್ಣು. ಇನ್ನು ಮೂರನೇ ಮಣ್ಣಿನ ವಿಧ ಕೆಂಪು ಮಣ್ಣು. ಕೆಂಪು ಮಣ್ಣು ಇದು ನಮ್ಮ ಭಾರತದಲ್ಲಿ ದೊರೆಯುವಂತ ಮಣ್ಣಿನ ವಿಧಗಳಲ್ಲಿ ಮೂರನೇ ಮಣ್ಣಾಗಿದೆ ಕೆಂಪು ಮಣ್ಣು. ಇದು ಗ್ರಾನೈಟ್, ನೀಸ್ ಮತ್ತು ಇತರ ಸ್ಫಟಿಕ ಶಿಲೆಗಳ ಶಿಥಲೀಕರಣದಿಂದ ಉಂಟಾಗುವಂತಹ ಮಣ್ಣಾಗಿದೆ. ಗ್ರಾನೈಟ್, ನೀಸ್ ಮತ್ತು ಇತರ ಸ್ಫಟಿಕಗಳು, ಗ್ರಾನೈಟ್, ನೀಸ್ ಮತ್ತು ಸ್ಫಟಿಕಗಳ ಶಿಥಲೀಕರಣದಿಂದ ಈ ಮಣ್ಣು ಕೆಂಪು ಮಣ್ಣು ಹೆಂಗೆ ಉತ್ಪತ್ತಿ ಆಗುತ್ತೆ ಅಂದ್ರೆ ಗ್ರಾನೈಟ್ನಿಂದ, ನೀಸ್ನಿಂದ, ಸ್ಫಟಿಕಗಳ ಒಂದು ಶಿಥಲೀಕರಣದಿಂದ ಉಂಟಾಗುವಂತ ಒಂದು ಮಣ್ಣಿನ ಬಗೆಯಾಗಿದೆ ಪ್ರಿಯ ವಿದ್ಯಾರ್ಥಿಗಳೇ. ಗ್ರಾನೈಟ್, ನೀಸ್,
ಮತ್ತೆ ಸ್ಫಟಿಕಗಳ ಆ ಒಂದು ಶಿಥಿಲೀಕರಣ ಉಂಟಾಗಿ ಈ ಮಣ್ಣು ಉತ್ಪತ್ತಿ ಆಗೋದನ್ನ ಈ ಸಂದರ್ಭದಲ್ಲಿ ನಾವು ಗಮನಿಸಬಹುದಾಗಿ. ಸಾಮಾನ್ಯವಾಗಿ ಇದು ಕೆಂಪು ಬಣ್ಣದ ಮತ್ತು ಕಂದು ಬಣ್ಣದ ಮಣ್ಣಾಗಿರುತ್ತೆ. ಇದರಲ್ಲಿ ಮರಳಿನ ಅಂಶ ಹೆಚ್ಚು ಮತ್ತು ಜೇಡಿಯ ಪ್ರಮಾಣ ಕಡಿಮೆ ಇರುತ್ತೆ. ಮರಳಿನ ಅಂಶ ಅಪಾರ ಪ್ರಮಾಣದ ಮರಳಿನ ಅಂಶ ಇರುತ್ತೆ ಮತ್ತು ಜೇಡಿ ಅಂದ್ರೆ ಕಪ್ಪು ಮಣ್ಣಿನಲ್ಲಿರುವಂತಹ ಗುಣ ಸ್ವಲ್ಪ ಪ್ರಮಾಣದಲ್ಲಿ ಇರೋದ್ರಿಂದ ಇದು ಅಷ್ಟೇನು ತೇವಾಂಶವನ್ನ ತನ್ನ ಬಳಿ ಹಿಡಿದಿಟ್ಟುಕೊಳ್ಳುವಂತಹ ಸಂಗ್ರಹಿಸುವಂತಹ ಒಂದು ಸಾಮರ್ಥ್ಯವನ್ನ ಈ ಮಣ್ಣು ಹೊಂದಿರೋದಿಲ್ಲ. ಕಪ್ಪು ಮಣ್ಣು ಹೇಗೆ ಮಳೆ ಬಂದು ವಾರ 10 ದಿವಸ ಆದರೂ ಕೂಡ ಈ ಕಪ್ಪು ಮಣ್ಣು ಏನ್ ಮಾಡುತ್ತೆ ತನ್ನಲ್ಲಿ ತೇವಾಂಶವನ್ನ ಸಂಗ್ರಹಿಸಿಟ್ಕೊಳ್ಳುತ್ತೆ. ಆದ್ರೆ ಈ ಕೆಂಪು ಮಣ್ಣು ತನ್ನಲ್ಲಿ ಮರಳಿನಾಂಶ ಕಡಿಮೆ ಇರೋದ್ರಿಂದ ಮರಳಿನಾಂಶ ಜಾಸ್ತಿ ಇದ್ದು ಮತ್ತು ಕಪ್ಪು ಮಣ್ಣಿನ ಅಂಶ ಕಡಿಮೆ ಇರೋದ್ರಿಂದ ಈ ಒಂದು ಕೆಂಪು ಮಣ್ಣು ಅಪಾರ ಪ್ರಮಾಣದ ತೇವಾಂಶವನ್ನ ತನ್ನ ಬಳಿ ಸಂಗ್ರಹವನ್ನ ಮಾಡ್ಕೊಳ್ಳೋದಿಲ್ಲ. ಭಾರತ ಒಟ್ಟು ಮಣ್ಣಿನ ಪೈಕಿ ಇದು ಶೇಕಡ 5.2 ಲಕ್ಷ ಚದರ ಕಿಲೋಮೀಟರ್ನಷ್ಟಿದೆ ನೋಡಿ. ಕಪ್ಪು ಮಣ್ಣು 5.46 ಲಕ್ಷ ಚದರ ಕಿಲೋಮೀಟರ್ನಷ್ಟು ಕಪ್ಪು ಮಣ್ಣಿದ್ರೆ ಭಾರತದಲ್ಲಿ ಕೆಂಪು ಮಣ್ಣು 5.2 ಲಕ್ಷ ಚದರ ಕಿಲೋಮೀಟರ್ನಷ್ಟು ಕೆಂಪು ಮಣ್ಣಿನಿಂದ ಆವೃತ ಆಗಿರೋದನ್ನ ಈ ಸಂದರ್ಭದಲ್ಲಿ ನಾವು ಗಮನಿಸ್ಬೋದು. ತಮಿಳುನಾಡಿನಲ್ಲಿ, ಕರ್ನಾಟಕದಲ್ಲಿ, ಮಹಾರಾಷ್ಟ್ರದಲ್ಲಿ ಮತ್ತು ಮಧ್ಯಪ್ರದೇಶದಲ್ಲಿ, ಒರಿಸ್ಸಾದಲ್ಲಿ, ಕೇರಳದಲ್ಲಿ ಈ ಮಣ್ಣು ಹೆಚ್ಚಾಗಿರೋದನ್ನ ನಾವು ಗಮನಿಸ್ಬೋದಾಗಿದೆ. ತಮಿಳುನಾಡಿನಲ್ಲಿದೆ, ಕರ್ನಾಟಕದಲ್ಲಿ, ಅದರಲ್ಲೂ ವಿಶೇಷವಾಗಿ ನಮ್ಮ ದಕ್ಷಿಣ ಕರ್ನಾಟಕದಲ್ಲಿ ಬರುತ್ತೆ, ಮಹಾರಾಷ್ಟ್ರದಲ್ಲಿ, ಕೇರಳದಲ್ಲಿ, ಒಡಿಸ್ಸಾದಲ್ಲಿ ಮುಂತಾದ ಬಹುತೇಕ ರಾಜ್ಯಗಳಲ್ಲಿ ಈ ಕೆಂಪು ಮಣ್ಣು ಇರೋದನ್ನ ನಾವು ಈ ಸಂದರ್ಭದಲ್ಲಿ ಗಮನಿಸಬೇಕಾಗುತ್ತೆ ಪ್ರಿಯ ವಿದ್ಯಾರ್ಥಿಗಳು. ಅದರಲ್ಲೂ ಉತ್ತರಕ್ಕೆ ಹೋದಂತೆ ನಮಗೆ ಉತ್ತರ ಪ್ರದೇಶ, ಅಸ್ಸಾಂ, ಮಣಿಪುರ, ನಾಗಾಲ್ಯಾಂಡ್ ಮತ್ತು ಪಶ್ಚಿಮ ಬಂಗಾಳ. ಉತ್ತರಕ್ಕೆ ಹೋದ್ರಂಗೆ ಉತ್ತರ ಪ್ರದೇಶ, ಅಸ್ಸಾಂ, ಮೇಘಾಲಯ, ಮಣಿಪುರ, ನಾಗಾಲ್ಯಾಂಡ್ ಇತ್ಯಾದಿ ಬಹುತೇಕ ಉತ್ತರ ಭಾರತದ ಬಹುತೇಕ ರಾಜ್ಯಗಳಲ್ಲಿ ಈ ಕೆಂಪು ಮಣ್ಣು ಇರೋದನ್ನ ನಾವು ಗಮನಿಸಬಹುದಾಗಿದೆ. ಈ ಕೆಂಪು ಮಣ್ಣಿನಲ್ಲಿ ಗ್ರಾನೈಟ್, ನೀಸ್ ಮತ್ತು ಸ್ಫಟಿಕ ಶಿಲೆಗಳ ಒಂದು ಶಿಥಿಲೀಕರಣಗಳನ್ನ ಒಳಗೊಂಡಂತ ಅಂಶಗಳು ಇರೋದನ್ನ ಈ ಸಂದರ್ಭದಲ್ಲಿ ನಾವು ಸೂಕ್ಷ್ಮವಾಗಿ ಗಮನಿಸಬಹುದಾಗಿದೆ ಪ್ರಿಯ ವಿದ್ಯಾರ್ಥಿಗಳೇ. ವಿಶೇಷವಾಗಿ ಈ ಮಣ್ಣಿನಲ್ಲಿ ರಾಗಿ, ಶೇಂಗಾ, ತಂಬಾಕು, ಹಾಲಿಗೆಡ್ಡೆ ಮುಂತಾದ ಬೆಳೆಗಳನ್ನ ಬೆಳಿಬಹುದು. ಇದರಲ್ಲಿ ಕೆಂಪು ಮಣ್ಣಿನಲ್ಲಿ ವಿಶೇಷವಾಗಿ ರಾಗಿಯನ್ನ ಬೆಳಿಬಹುದು, ಶೇಂಗಾ, ಕಡಲೆಕಾಯಿ ಶೇಂಗಾವನ್ನ ಬೆಳಿಬಹುದು, ತಂಬಾಕು, ಹೀಗೆ ಹಲವು ರೀತಿಯ ದ್ವಿದಳ ಧಾನ್ಯಗಳನ್ನ ಈ ಮಣ್ಣಿನಲ್ಲಿ ಬೆಳೆಯಲಾಗುತ್ತೆ. ಸೊ ಅದೇ ಕೆಂಪು ಮಣ್ಣು. ಈ ಕೆಂಪು ಮಣ್ಣು ನೀಸ್, ಗ್ರಾನೈಟ್, ಸ್ಫಟಿಕ ಶಿಲೆಗಳಿಂದ ಶಿಥಿಲೀಕರಣದಿಂದ ಉಂಟಾದ ಒಂದು ಮಣ್ಣಿನ ವಿಧವಾಗಿದೆ ಪ್ರಿಯ ವಿದ್ಯಾರ್ಥಿಗಳೇ. ಈ ಮಣ್ಣು ಭಾರತದಲ್ಲಿ ಒಟ್ಟು 5.2 ಲಕ್ಷ ಚದರ ಕಿಲೋಮೀಟರ್ನಷ್ಟು ವಿಸ್ತೀರ್ಣವನ್ನು ಹೊಂದಿದೆ. ಇದು ಈ ಒಂದು ಮಣ್ಣಿನಲ್ಲಿ ಮರಳಿನಾಂಶ ಹೆಚ್ಚಾಗಿರೋದ್ರಿಂದ, ಜೇಡಿಯ ಅಂಶ ಕಡಿಮೆ ಆಗಿರೋದ್ರಿಂದ ತೇವಾಂಶವನ್ನ ಬಹುದಿನಗಳವರೆಗೆ ಸಂಗ್ರಹಿಸಿರುವಂತಹ ಸಾಮರ್ಥ್ಯವನ್ನ ಈ ಮಣ್ಣು ಅಷ್ಟಾಗಿ ಇದನ್ನು ಹೊಂದಿಲ್ಲ. ಅದರಿಂದ ಈ ಮಣ್ಣು ಕಂದು ಮತ್ತು ಕೆಂಪು ಮಣ್ಣದಲ್ಲಿ ಇರೋದನ್ನು ಕೂಡ ನಾವು ಗಮನಿಸ್ಬೋದು. ರಾಗಿಯನ್ನ, ತಂಬಾಕನ್ನ, ಮುಂತಾದ ಕೆಲವು ಬೆಳೆಗಳನ್ನ ಈ ಮಣ್ಣಿನಲ್ಲಿ ಬೆಳೆಯಬಹುದು. ವಿಶೇಷವಾಗಿ ಉತ್ತರ ಭಾರತದ ಉತ್ತರ ಪ್ರದೇಶ, ಮೇಘಾಲಯ, ಅಸ್ಸಾಂ, ನಾಗಾಲ್ಯಾಂಡ್ ಮುಂತಾದ ರಾಜ್ಯಗಳಲ್ಲಿ ಈ ಮಣ್ಣು ಇರೋದನ್ನ ನೋಡಬಹುದು. ದಕ್ಷಿಣ ಭಾರತಕ್ಕೆ ಬಂದ್ರೆ ಕರ್ನಾಟಕ, ಮಹಾರಾಷ್ಟ್ರ, ಮಧ್ಯಪ್ರದೇಶ, ಕೇರಳ, ಒಡಿಸ್ಸಾ ಮುಂತಾದ ರಾಜ್ಯಗಳಲ್ಲಿ ಈ ಕೆಂಪು ಮಣ್ಣು ಇರೋದನ್ನ ಈ ಸಂದರ್ಭದಲ್ಲಿ ನಾವು ಗಮನಿಸಬಹುದಾಗಿದೆ. ಇನ್ನು ಮುಂದಿನ ಮಣ್ಣಿನ ವಿಧ ಲ್ಯಾಟರೈಟ್ ಮಣ್ಣು. ಯಾವುದು ಲ್ಯಾಟರೈಟ್ ಮಣ್ಣು? ಲ್ಯಾಟರೈಟ್ ಮಣ್ಣು, ಎಸ್, ಲ್ಯಾಟರೈಟ್ ನಾಲ್ಕನಿಂದ ಲ್ಯಾಟರೈಟ್ ಮಣ್ಣು ಅಥವಾ ಜಂಬಿಟ್ಟಿಗೆ ಮಣ್ಣು. ಪ್ರಿಯ ವಿದ್ಯಾರ್ಥಿಗಳೇ, ಲ್ಯಾಟರೈಟ್ ಮಣ್ಣು ಅಂದ್ರೆ ಜಂಬಿಟ್ಟಿಗೆ ಮಣ್ಣು. ಯಾವ ಪ್ರದೇಶದಲ್ಲಿ ಅತಿ ಹೆಚ್ಚಿನ ಉಷ್ಣಾಂಶ ಮತ್ತು ಅಧಿಕ ಪ್ರಮಾಣದ ಮಳೆ ಬೀಳುತ್ತಿರುತ್ತೋ, ಯಾವ ಪ್ರದೇಶಗಳಲ್ಲಿ ಅತಿ ಹೆಚ್ಚಿನ ಉಷ್ಣಾಂಶ ಮತ್ತು ಅಧಿಕ ಪ್ರಮಾಣದ ಮಳೆ ಬೀಳುತ್ತಿರುತ್ತೋ ಅಂತಹ ಪ್ರದೇಶದಲ್ಲಿ ಉತ್ಪತ್ತಿಯಾಗುವಂತಹ ಮಣ್ಣೇ ಜಂಬಿಟ್ಟಿಗೆ ಮಣ್ಣು. ವಿಶೇಷವಾಗಿ ಕರಾವಳಿ ಭಾಗದಲ್ಲಿ ಅಂದ್ರೆ ನಮ್ಮ ಕರ್ನಾಟಕ ರಾಜ್ಯಕ್ಕೆ ಹೋಲಿಸಿದ್ರೆ ನಮ್ಮ ಮಂಗಳೂರು ಆ ಕೋಸ್ಟಲ್ ಏರಿಯಾ ಏನ್ ಬರುತ್ತೆ ಅಲ್ಲಿ ಬರುವಂತಹ ಮಣ್ಣನ್ನೇ ನಾವು ಜಂಬಿಟ್ಟಿಗೆ ಮಣ್ಣು ಅಂತ ಹೇಳಿ ಕರಿತೀವಿ. ನೋಡ್ಲಿಕ್ಕೆ ಕಂದು ಬಣ್ಣದಾಗಿರುತ್ತೆ ಮಣ್ಣು. ಕಂದು ಬಣ್ಣ ಹೋದ್ರೆ ಒಂದ್ ರೀತಿ ಮೈನಿಂಗ್ ಧೂಳು ತರ ಬರ್ತಾ ಇರುತ್ತೆ. ಮೈನಿಂಗ್ ಮಾಡುವಂತ ಜಾಗದಲ್ಲಿ ಯಾವ ರೀತಿ ಕಂದು ಬಣ್ಣದ ಧೂಳು ಬರುತ್ತೋ ಹಾಗೆ ಈ ಜಂಬಿಟ್ಟಿಗೆ ಮಣ್ಣು ಅಥವಾ ಲ್ಯಾಟರೈಟ್ ಮಣ್ಣು ಇರುವಂತ ಜಾಗದಲ್ಲಿ ಆ ಕಂದು ಬಣ್ಣದ ಒಂದು ಮಿಶ್ರಿತವಾದಂತ ಮಣ್ಣು ಬರುತ್ತೆ. ಇದು ಅಧಿಕ ಉಷ್ಣಾಂಶ ಮತ್ತು ಅಧಿಕ ಮಳೆ ಬೀಳುವಂತ ಒಂದು ಕರಾವಳಿ ಪ್ರದೇಶಗಳಲ್ಲಿ ಈ ಲ್ಯಾಟರೈಟ್ ಮಣ್ಣು ಇರೋದನ್ನ ನಾವು
ಗಮನಿಸಬಹುದಾಗಿದೆ ಪ್ರಿಯ ವಿದ್ಯಾರ್ಥಿಗಳೇ. ವಿಶೇಷವಾಗಿ ನಮ್ಮ ಕರ್ನಾಟಕ ರಾಜ್ಯದ ಪಶ್ಚಿಮ ಘಟ್ಟಗಳಲ್ಲಿ, ಪೂರ್ವ ಘಟ್ಟಗಳು, ಚೋಟಾನಾಗ ಪ್ರಸ್ಥಭೂಮಿ, ಮೇಘಾಲಯ ಪ್ರಸ್ಥಭೂಮಿ, ಅದೇ ರೀತಿ ರಾಜ್ಮಹಲ್ ಬೆಟ್ಟಗಳು, ವಿಂಧ್ಯ ಮತ್ತು ಸಾತ್ಪುರ ಶ್ರೇಣಿಗಳಲ್ಲಿ ಈ ಮಣ್ಣು ಹೆಚ್ಚಿನದಾಗಿ ಸಿಗುತ್ತೆ ನಮಗೆ ಪ್ರಿಯ ವಿದ್ಯಾರ್ಥಿಗಳೇ. ಪಶ್ಚಿಮ ಘಟ್ಟಗಳು ಇರುವಂತಹ ಭಾಗ ಅಂದ್ರೆ ಕೋಸ್ಟಲ್ ಏರಿಯಾ, ಪೂರ್ವ ಘಟ್ಟಗಳು ಇರುವಂತಹ ಭಾಗ ಚೋಟಾ ನಾಗ್ಪುರ್ ಪ್ರಸ್ಥಭೂಮಿ, ಮೇಘಾಲಯದ ಪ್ರಸ್ಥಭೂಮಿ, ಹೀಗೆ ಭಾರತ ದೇಶದ ವಿವಿಧ ಕರಾವಳಿ ತೀರ ಪ್ರದೇಶಗಳಲ್ಲಿ, ಮಳೆ ಹೆಚ್ಚಿನದಾಗಿ ಬೀಳುವಂತಹ ಪ್ರದೇಶಗಳಲ್ಲಿ, ಉಷ್ಣಾಂಶ ಹೆಚ್ಚಿನದಾಗಿರುವಂತಹ ಪ್ರದೇಶಗಳಲ್ಲಿ ಈ ಲ್ಯಾಟರೈಟ್ ಮಣ್ಣು ಅಥವಾ ಜಂಬಿಟ್ಟಿಗೆ ಮಣ್ಣು ಸಿಗೋದನ್ನು ನಾವು ಗಮನಿಸಬಹುದು. ಭಾರತದ ಒಟ್ಟು ಭೂಮಿಯ ಪ್ರಮಾಣದಲ್ಲಿ ಶೇಕಡ 2.48 ಲಕ್ಷ ಚದರ ಕಿಲೋಮೀಟರ್ನಷ್ಟು ವಿಸ್ತೀರ್ಣವನ್ನ ಈ ಜಂಬಿಟ್ಟಿಗೆ ಮಣ್ಣು ಅಂತ ನಾವೇನೇಳಿ ಕರಿತೇವೆ, ಲ್ಯಾಟರೈಟ್ ಮಣ್ಣು ಅಂತ ಏನು ನಾವು ಕರಿತೇವೆ. ಈ ಮಣ್ಣು ಸುಮಾರು 2.48 ಲಕ್ಷ ಚದರ ಕಿಲೋಮೀಟರ್ ವ್ಯಾಪ್ತಿಯನ್ನ, ವಿಸ್ತೀರ್ಣವನ್ನ ಹೊಂದಿರೋದನ್ನ ಈ ಸಂದರ್ಭದಲ್ಲಿ ಗಮನಿಸಬಹುದಾಗಿದೆ. ವಿಶೇಷವಾಗಿ ಈ ಮಣ್ಣಿನಲ್ಲಿ ಗೋಡಂಬೆ, ರಬ್ಬರ್, ಚಹಾ, ಕಾಫಿ ಮತ್ತು ಭತ್ತವನ್ನು ಬೆಳಿಬಹುದು. ಈ ಮಣ್ಣಿನಲ್ಲಿ ವಿಶೇಷವಾಗಿ ಗೋಡಂಬೆಯನ್ನ ಬರ್ಕೋಬೇಕು, ಗೋಡಂಬಿಯನ್ನ, ಚಹಾ, ಟೀ, ಕಾಫಿಯನ್ನ, ಕಾಫಿ, ರಬ್ಬರ್ ಮತ್ತು ಭತ್ತವನ್ನ ಬೆಳಿಬಹುದು. ಈ ಜಂಬಿಟ್ಟಿಗೆ ಮಣ್ಣಿನಲ್ಲಿ ವಿಶೇಷವಾಗಿ ಗೋಡಂಬಿಯನ್ನ ಬೆಳಿಬಹುದು, ಚಹಾವನ್ನ ಬೆಳಿಬಹುದು, ಕಾಫಿಯನ್ನ ಬೆಳಿಬಹುದು, ರಬ್ಬರ್ ಅನ್ನ ಬೆಳಿಬಹುದು, ಮತ್ತೆ ಯಾವುದನ್ನ ಭತ್ತವನ್ನ ಈ ಮಣ್ಣಿನಲ್ಲಿ ಬೆಳೆಯಲಾಗುತ್ತದೆ ಪ್ರಿಯ ವಿದ್ಯಾರ್ಥಿಗಳೇ. ಸೊ ಇದೆ ಲ್ಯಾಟರೈಟ್ ಮಣ್ಣು ಅಥವಾ ಜಂಬಿಟ್ಟಿಗೆ ಮಣ್ಣು. ಸೊ ಈ ಲ್ಯಾಟರೈಟ್ ಮಣ್ಣು ಅಥವಾ ಜಂಬಿಟ್ಟಿಗೆ ಮಣ್ಣು ನಮಗೆ ವಿಶೇಷವಾಗಿ ಎಲ್ಲಿ ಅಧಿಕ ಉಷ್ಣಾಂಶವಿರುವ, ಅಧಿಕ ಮಳೆ ಬೀಳುವಂತಹ ಪ್ರದೇಶಗಳಲ್ಲಿ ಅಂದ್ರೆ ಕರಾವಳಿ ತೀರ ಪ್ರದೇಶಗಳಲ್ಲಿ ಕಂಡು ಬರುತ್ತೆ. ಸೊ ಈ ಮಣ್ಣು ವಿಶೇಷವಾಗಿ ಕಂದು ಬಣ್ಣ ಮಿಶ್ರಿತವಾದಂತಹ ಮಣ್ಣಾಗಿರುತ್ತೆ. ಜೊತೆಗೆ ಈ ಮಣ್ಣು ನಮ್ಮ ಕರ್ನಾಟಕ ರಾಜ್ಯದ ಕರಾವಳಿಯ ಪಶ್ಚಿಮ ಘಟ್ಟಗಳ ನಡುವೆ, ಪೂರ್ವ ಘಟ್ಟಗಳ ಇರುವಂತಹ ಜಾಗದಲ್ಲಿ, ಮತ್ತೆ ಚೋಟಾ ನಾಗ್ಪುರ್ ಪ್ರಸ್ಥಭೂಮಿ, ಮತ್ತೆ ಮೇಘಾಲಯದ ಪ್ರಸ್ಥಭೂಮಿ, ಹೀಗೆ ವಿವಿಧ ರೀತಿಯ ಕರಾವಳಿ ತೀರ ಪ್ರದೇಶಗಳಲ್ಲಿ, ಮಲೆನಾಡಿನ ಪ್ರದೇಶಗಳಲ್ಲಿ ಮಣ್ಣು ಕಂಡು ಬರುತ್ತೆ. ಸೊ ಈ ಮಣ್ಣು ವಿಶೇಷವಾಗಿ ಮಣ್ಣಿನಲ್ಲಿ ನಾವು ಗೋಡಂಬೆಯನ್ನ, ಚಹಾವನ್ನ, ಕಾಫಿಯನ್ನ, ರಬ್ಬರ್ ಮತ್ತು ಭತ್ತವನ್ನ ಹೇರಳವಾಗಿ ಈ ಮಣ್ಣಿನಲ್ಲಿ ಬೆಳೆಯಲಾಗುತ್ತದೆ ಪ್ರಿಯ ವಿದ್ಯಾರ್ಥಿಗಳೇ. ಸೊ ಇಂಥ ಲ್ಯಾಟರೈಟ್ ಮಣ್ಣಿಗೆ ಜಂಬಿಟ್ಟಿಗೆ ಮಣ್ಣು ಅಂತಲೂ ಕೂಡ ಕರೀತಾರೆ. ಸೊ ಇಷ್ಟು ಭಾರತದ 4 ಮಣ್ಣಿನ ವಿಧ. ಇನ್ನು 5ನೇ ವಿಧವನ್ನ ನಾವು ನೋಡೋದಾದ್ರೆ ಮರುಭೂಮಿ ಮಣ್ಣು. ಮಣ್ಣಿನ 5ನೇ ವಿಧ ಮರುಭೂಮಿ ಮಣ್ಣು. ಯಾವ ಮಣ್ಣಿನಲ್ಲಿ ಮರಳಿನ ಒಂದು ಪ್ರಮಾಣ ಹೆಚ್ಚಾಗಿರುತ್ತೋ, ಸೊ ಅಂತ ಮಣ್ಣ ನಾವು ಮರುಭೂಮಿ ಮಣ್ಣು ಅಂತೇಳಿ ಕರೀತೇವೆ. ಮರುಭೂಮಿ ಮತ್ತು ಅರೆ ಮರುಭೂಮಿ ಪರಿಸ್ಥಿತಿ ಇರುವಂತಹ ಭಾಗದಲ್ಲಿ ಈ ಮಣ್ಣು ಉತ್ಪತ್ತಿಯಾಗುತ್ತದೆ. ಅದರಲ್ಲೂ ವಿಶೇಷವಾಗಿ ಭಾರತದ ವಾಯುವ್ಯ ಗಡಿಯಲ್ಲಿ, ಅಂದ್ರೆ ಭಾರತದ ವಾಯುವ್ಯ ದಿಕ್ಕಿಗೆ ಯಾವ ರಾಷ್ಟ್ರ ಬರುತ್ತೆ? ಚೀನಾ ಬರುತ್ತಾ? ಪಾಕಿಸ್ತಾನ ಬರುತ್ತೆ. ಈಶಾನ್ಯ ದಿಕ್ಕಿಗೆ ಚೀನಾ ಬರುತ್ತೆ. ಮರುಭೂಮಿ ಮತ್ತು ಅರೆ ಮರುಭೂಮಿ ಪರಿಸ್ಥಿತಿ ಇರುವಂತಹ ಜಾಗದಲ್ಲಿ ಉಂಟಾಗುವಂತ ಒಂದು ಮಣ್ಣಿನ ವಿಧವೇ ಮರುಭೂಮಿ ಮಣ್ಣು ಅನ್ನೋದನ್ನ ನಾವು ಈ ಸಂದರ್ಭದಲ್ಲಿ ಗಮನಿಸಬೇಕಾಗತ್ತೆ ಪ್ರಿಯ ವಿದ್ಯಾರ್ಥಿಗಳೇ. ಇಂಥ ಮರುಭೂಮಿ ಮಣ್ಣು ಅತಿ ಹೆಚ್ಚಾಗಿ ನಮಗೆ ಮರಳುಗಾಡಿನ ಭಾಗದಲ್ಲಿ ಕಂಡು ಬರುತ್ತೆ. ವಿಶೇಷವಾಗಿ ಭಾರತದ ವಾಯುವ್ಯ ದಿಕ್ಕಿಗೆ, ಈ ಮಣ್ಣು ಹೆಚ್ಚಿನದಾಗಿ ಕಂಡು ಬರುತ್ತೆ. ಉದಾಹರಣೆಗೆ ಗುಜರಾತ್ ರಾಜ್ಯದ ಕಚ್ಚಿನ ಮೇಲ್ಭಾಗಕ್ಕೆ, ಪಂಜಾಬ್ ರಾಜ್ಯದಲ್ಲಿ ಮತ್ತು ರಾಜಸ್ಥಾನ ರಾಜ್ಯದಲ್ಲಿ ವಿಶೇಷವಾಗಿ ಈ ಮರುಭೂಮಿ ಮಣ್ಣು ಅತಿ ಹೆಚ್ಚಾಗಿ ಕಂಡು ಬರೋದನ್ನು ನಾವು ಈ ಸಂದರ್ಭದಲ್ಲಿ ಗಮನಿಸಬಹುದಾಗಿದೆ ಪ್ರಿಯ ವಿದ್ಯಾರ್ಥಿಗಳೇ. ನೋಡಿ, ಈ ಮರುಭೂಮಿ ಮಣ್ಣಿನಲ್ಲಿ ಸುಲಭವಾಗಿ ಒಂದು ಉಪ್ಪಿನಾಂಶ ಇರುತ್ತೆ, ಮತ್ತೆ ಅಧಿಕ ಪ್ರಮಾಣದ ಮರಳು ಮತ್ತು ತೇವಾಂಶ ಮತ್ತು ಸಸ್ಯಾಂಶ ಕಡಿಮೆ ಇರುತ್ತೆ. ನೋಡಿ, ಈ ಮರುಭೂಮಿ ಅಂದ್ರೆ ಆ ಮರಳನ್ನು ಬಾಯಿಗೆ ಹಾಕೊಂಡು ನೋಡಿ, ಒಂದು ಉಪ್ಪು ಉಪ್ಪಿನ ರೀತಿ ಟೇಸ್ಟ್ ರುಚಿ ಬರೋದನ್ನ ನಾವು ಗಮನಿಸ್ಬೋದು. ಈ ಮರಳಿನಲ್ಲಿ ಅಪಾರ ಪ್ರಮಾಣದಲ್ಲಿ ಮರಳಿನ ಅಂಶ ಇರುತ್ತೆ, ತೇವಾಂಶ ಮತ್ತು ಸಸ್ಯಾಂಶ ಕಡಿಮೆ ಇರುತ್ತೆ. ಮರಳಿನ ಮತ್ತು ಉಪ್ಪಿನಾಂಶ ಜಾಸ್ತಿ ಇರುತ್ತೆ, ತೇವಾಂಶ ಮತ್ತು ಸಸ್ಯಾಂಶ ಕಡಿಮೆ ಇರೋದ್ರಿಂದ ಈ ಮಣ್ಣು ಫಲವತ್ತಾದಂತಹ ಮಣ್ಣಾಗಿರೋದಿಲ್ಲ. ನೀರನ್ನ ತನ್ನ ಬಳಿ ಹಿಡಿದಿಟ್ಟುಕೊಳ್ಳುವಂತಹ ಸಾಮರ್ಥ್ಯವನ್ನ ಈ ಮಣ್ಣು ಒಂದೇ ಇರೋದ್ರಿಂದ ಕೃಷಿಗೆ ಯೋಗ್ಯವಾದಂತ ಮಣ್ಣು ಇದಾಗಿರೋದಿಲ್ಲ ಪ್ರಿಯ ವಿದ್ಯಾರ್ಥಿಗಳೇ. ನಮ್ಮ ಭಾರತದ ಒಟ್ಟು ಭೂಮಿಯಲ್ಲಿ ಸುಮಾರು 1.42 ಲಕ್ಷ ಚದರ ಕಿಲೋಮೀಟರ್ನಷ್ಟು
ಚದುರ ಕಿಲೋಮೀಟರ್ನಷ್ಟು ವಿಸ್ತೀರ್ಣವನ್ನ ಈ ಮಣ್ಣು, ಯಾವ ಮಣ್ಣು, ಮರುಭೂಮಿ ಮಣ್ಣು ಹೊಂದಿರೋದನ್ನ ನಾವು ಈ ಸಂದರ್ಭದಲ್ಲಿ ಗಮನಿಸಬಹುದಾಗಿದೆ ಪ್ರಿಯ ವಿದ್ಯಾರ್ಥಿಗಳೇ. ಎಷ್ಟು? 1.42 ಲಕ್ಷ ಚದುರ ಕಿಲೋಮೀಟರ್ ಭೂವಿಸ್ತೀರ್ಣವನ್ನ ಈ ಮರುಭೂಮಿ ಮಣ್ಣು ಹೊಂದಿರೋದನ್ನ ಈ ಸಂದರ್ಭದಲ್ಲಿ ನಾವು ಗಮನಿಸಬೇಕಾಗಿತ್ತು ಪ್ರಿಯ ವಿದ್ಯಾರ್ಥಿಗಳೇ. ಇಲ್ಲಿ ಯಾವ ಸಸ್ಯಾಂಶಗಳು ಕೂಡ ಬೆಳೆಯೋದಿಲ್ಲ, ಯಾವುದೇ ರೀತಿಯಾದಂತಹ ಸಸ್ಯಗಳು ಈ ಮಣ್ಣಿನಲ್ಲಿ ಬೆಳೆಯೋದಿಲ್ಲ. ವ್ಯವಸಾಯಕ್ಕೆ ಯೋಗ್ಯವಾದಂತಹ, ಕೃಷಿಗೆ ಯೋಗ್ಯವಾದಂತಹ ಮಣ್ಣು ಇದು ಆಗಿರಲ್ಲ ಪ್ರಿಯ ವಿದ್ಯಾರ್ಥಿಗಳೇ. ಸೊ ಇಷ್ಟು ಮರುಭೂಮಿ ಮಣ್ಣು. ಯಾವ ಪರಿಸ್ಥಿತಿಯಲ್ಲಿ ಮರುಭೂಮಿ ಮತ್ತು ಮರುಭೂಮಿ ಇರುತ್ತೋ ಅಲ್ಲಿ ಈ ಮರುಭೂಮಿ ಮಣ್ಣು ಉತ್ಪತ್ತಿಯಾಗುತ್ತೆ. ಅಂದ್ರೆ ವಿಶೇಷವಾಗಿ ಭಾರತದ ವಾಯುವ್ಯ ದಿಕ್ಕಿಗೆ ಈ ಮಣ್ಣು ಹೆಚ್ಚಾಗಿದೆ. ಸೊ ಭಾರತದ ವಾಯುವ್ಯ ದಿಕ್ಕಿನಲ್ಲಿರುವ ಗುಜರಾತ್ನ ಕಚ್ನಿಂದ ರಾಜಸ್ಥಾನದ ಥಾರ್ ಮರುಭೂಮಿ, ಪಂಜಾಬ್ನ ಕೆಲವು ಭಾಗಗಳಲ್ಲಿ ಈ ಮರುಭೂಮಿ ಮಣ್ಣು ಅತಿ ಹೆಚ್ಚಾಗಿರೋದನ್ನ ನಾವು ಗಮನಿಸಬಹುದಾಗಿದೆ. ಭಾರತದ ಒಟ್ಟು ಭೂ ವಿಸ್ತೀರ್ಣದಲ್ಲಿ 1.42 ಲಕ್ಷ ಚದುರ ಕಿಲೋಮೀಟರ್ನಷ್ಟು ಈ ಮರುಭೂಮಿ ಮಣ್ಣು ಇರೋದನ್ನ ನಾವು ಈ ಸಂದರ್ಭದಲ್ಲಿ ಗಮನಿಸಬಹುದಾಗಿದೆ ಪ್ರಿಯ ವಿದ್ಯಾರ್ಥಿಗಳೇ. ಈ ಮಣ್ಣಿನಲ್ಲಿ ಮರಳಿನ ಅಂಶ ಮತ್ತು ಉಪ್ಪಿನ ಅಂಶ ಜಾಸ್ತಿ ಇದ್ದು ತೇವಾಂಶ ಮತ್ತು ಸಸ್ಯಾಂಶಗಳು ಕಡಿಮೆ ಇರೋದ್ರಿಂದ ಯಾವುದೇ ಕೃಷಿ ಮಾಡಲಿಕ್ಕೆ, ಯಾವುದೇ ವ್ಯವಸಾಯವನ್ನು ಮಾಡಲಿಕ್ಕೆ, ಯಾವುದೇ ಧಾನ್ಯಗಳನ್ನು ಬೆಳಿಲಿಕ್ಕೆ ಯೋಗ್ಯವಾಗಿರದ ಮಣ್ಣು ಇದಾಗಿದೆ. ಅದೇ ಮರುಭೂಮಿ ಮಣ್ಣು ಪ್ರಿಯ ವಿದ್ಯಾರ್ಥಿಗಳು. ಇನ್ನು ಕೊನೆಯ ಮಣ್ಣಿನ ವಿಧ ಪರ್ವತ ಮಣ್ಣು. 6ನೇ ವಿಧ ಪರ್ವತ ಮಣ್ಣು. ಪರ್ವತ ಮಣ್ಣು 6ನೇದು ಪರ್ವತ ಮಣ್ಣು. ಪರ್ವತ ಮಣ್ಣು ಪರ್ವತದ ಇಳಿಜಾರಿನಲ್ಲಿ ನಮಗೆ ಕಾಣಲ್ಪಡುವಂತ ಮಣ್ಣಿನ ವಿಧವನ್ನು ನಾವು ಪರ್ವತ ಮಣ್ಣು ಅಂತೇಳಿ ಕರಿತೇವೆ ಪ್ರಿಯ ವಿದ್ಯಾರ್ಥಿಗಳೇ. ಪರ್ವತಗಳು, ಬೆಟ್ಟ, ಇಳಿಜಾರುಗಳಲ್ಲಿ ಇದು ಕಂಡುಬರುತ್ತೆ. ಅಲ್ಲಿ ಬರುವಂತ ಜೈವಿಕ ವಸ್ತುಗಳ ಕೊಳೆಯುವಿಕೆಯಿಂದ ಈ ಮಣ್ಣು ನಿರ್ಮಾಣವಾಗುತ್ತದೆ. ಈ ಪರ್ವತಗಳು ಅಂದ್ರೆ ಗಿಡ ಗಂಟೆಗಳಿರ್ತವೆ, ಅಪಾರ ಪ್ರಮಾಣದ ಸಸ್ಯ ಸಂಪತ್ತಿರುತ್ತೆ. ಈ ಸಸ್ಯ ಸಂಪತ್ತು ಕೆಲವೊಮ್ಮೆ ಅಪಾರ ಪ್ರಮಾಣದ ಮಳೆಯಿಂದಾಗಿ ಆ ಸಸ್ಯಗಳು ಏನಾಗ್ತವೆ, ಗಿಡ ಮರಗಳು ಕೊಳೆಯುತ್ತವೆ. ಕೊಳೆತು ಮಣ್ಣಿನಲ್ಲಿ ಸೇರಿಕೊಂಡು ಉತ್ತಮವಾದಂಥ ಗೊಬ್ಬರವಾಗಿ, ರಸಗೊಬ್ಬರವಾಗಿ ಅಥವಾ ಉತ್ತಮವಾದಂಥ ಜೈವಿಕ ಗೊಬ್ಬರವಾಗಿ ಪರಿವರ್ತನೆಗೊಳ್ಳುತ್ತವೆ. ಸೊ ಆ ಮಣ್ಣಿನಲ್ಲಿ ಯಾವುದೇ ಬೆಳೆ ಹಾಕಿದ್ರೂ ಕೂಡ ಅತ್ಯಂತ ಸಮೃದ್ಧವಾಗಿ ಬೆಳೆ ಬರುತ್ತೆ. ಕಾರಣ, ಆ ಮಣ್ಣು ವಿವಿಧ ಸಸ್ಯ ಜೈವಿಕಾಂಶಗಳಿಂದ ಕೂಡಿರುತ್ತೆ ಅಥವಾ ಜೈವಿಕಾಂಶಗಳಿಂದ ಕೂಡಿರುತ್ತೆ ಪ್ರಿಯ ವಿದ್ಯಾರ್ಥಿಗಳು. ಈ ಮಣ್ಣು ಅಪಾರ ಪ್ರಮಾಣದ ಜೈವಿಕಾಂಶಗಳಿಂದ ಕೂಡಿರೋದ್ರಿಂದ ಈ ಮಣ್ಣು ಫಲವತ್ತಾದಂಥ ಮಣ್ಣಾಗಿರುತ್ತೆ. ಬೆಟ್ಟ ಗುಡ್ಡಗಳ ಇಳಿಜಾರಿನಲ್ಲಿ ಬರುತ್ತೆ ಮಣ್ಣು. ನೋಡಿ, ಬೆಟ್ಟ ಗುಡ್ಡಗಳು ಇದೆ ಅಂದರೆ, ಸೊ ಈ ಇಳಿಜಾರಿನಲ್ಲಿ ಮಳೆಗಳು ಬಿದ್ದು, ಮಳೆ ನೀರು ಹರಿದು ಇಲ್ಲಿರುವಂಥ ಎಲ್ಲ ಸಸ್ಯಗಳು ಆ ಗೊಬ್ಬರವಾಗಿ ಪರಿವರ್ತನೆಗೊಂಡು ಒಂದು ಫಲವತ್ತಾದಂಥ ಮಣ್ಣಾಗಿ ರೂಪಗೊಂಡಿರುತ್ತೆ ಈ ಪರ್ವತ ಮಣ್ಣು. ಅದರಿಂದ ಇದನ್ನ ಫಲವತ್ತಾದ ಮಣ್ಣು ಅಂತಲೂ ಕರೀತವೆ. ಮತ್ತು ನೆಡುತೋಟಗಳ ಬೇಸಾಯಕ್ಕೆ ಈ ಮಣ್ಣು ಅತ್ಯಂತ ಸೂಕ್ತವಾದಂಥ ಮಣ್ಣಾಗಿದೆ. ಯಾವ ಬೇಸಾಯಕ್ಕೆ? ನೆಡುತೋಟಗಳ ಒಂದು ವ್ಯವಸಾಯಕ್ಕೆ ಅಥವಾ ಬೇಸಾಯಕ್ಕೆ ಈ ಮಣ್ಣು ಅತ್ಯಂತ ಸೂಕ್ತವಾದಂಥ ಮಣ್ಣಾಗಿದೆ. ಈ ಮಣ್ಣಿನಲ್ಲಿ ವಿಶೇಷವಾಗಿ ಚಹಾವನ್ನು, ಕಾಫಿಯನ್ನು, ಹಣ್ಣುಗಳನ್ನು ಬೆಳೆಯಲಾಗುತ್ತದೆ. ಚಹಾ, ಕಾಫಿ, ಟೀ ಮತ್ತು ಹಣ್ಣುಗಳನ್ನು, ವಿಶೇಷವಾಗಿ ಸೇಬನ್ನು, ಚಹಾವನ್ನು, ಟೀಯನ್ನು, ಕಾಫಿಯನ್ನು ಬೆಳೀಲಿಕ್ಕೆ ವಿಶೇಷವಾದಂಥ ಮಣ್ಣೇ ಈ ಪರ್ವತ ಮಣ್ಣಾಗಿದೆ. ನಮ್ಮ ರಾಜ್ಯದ ನಮ್ಮ ದೇಶದ ಜಮ್ಮು ಕಾಶ್ಮೀರ, ಹಿಮಾಚಲ ಪ್ರದೇಶ, ಮಣಿಪುರ, ಪಶ್ಚಿಮ ಘಟ್ಟದ ಪರ್ವತ ಪ್ರದೇಶಗಳಲ್ಲಿ, ಜಮ್ಮು ಕಾಶ್ಮೀರ, ಹಿಮಾಚಲ, ಪಶ್ಚಿಮ ಘಟ್ಟ, ಮೇಘಾಲಯ ಮುಂತಾದ ಪರ್ವತ ಪ್ರದೇಶಗಳಲ್ಲಿ ಈ ಮಣ್ಣು ಇರೋದನ್ನು ಗಮನಿಸಬಹುದಾಗಿದೆ. ಭಾರತದಲ್ಲಿರುವಂತಹ ಒಟ್ಟು ಮಣ್ಣಿನ ಪೈಕಿ ಶೇಕಡ 2.85 ಲಕ್ಷ ಚದುರ ಕಿಲೋಮೀಟರ್ ನಷ್ಟು ವಿಸ್ತೀರ್ಣವನ್ನ ಈ ಮಣ್ಣು ಹೊಂದಿರೋದನ್ನ ಈ ಸಂದರ್ಭದಲ್ಲಿ ನಾವು ಗಮನಿಸಬಹುದಾಗಿದೆ ಪ್ರಿಯ ವಿದ್ಯಾರ್ಥಿಗಳೇ. ಅರ್ಥ ಮಾಡ್ಕೊಳ್ಳಿ, ಪರ್ವತ ಮಣ್ಣು ಇದು ಪರ್ವತ ಮತ್ತು ಬೆಟ್ಟ ಗುಡ್ಡಗಳ ಇಳಿಜಾರಿನಲ್ಲಿ ಕಂಡು ಬರುವಂತಹ ಮಣ್ಣಾಗಿದೆ. ಸಸ್ಯಾಂಶಗಳ ಜೈವಿಕಾಂಶಗಳ ಕೊಳೆಯುವಿಕೆಯಿಂದ ಈ ಮಣ್ಣು ಉತ್ಪತ್ತಿಯಾಗುವುದನ್ನು ನಾವು ಗಮನಿಸಬಹುದಾಗಿದೆ ಪ್ರಿಯ ವಿದ್ಯಾರ್ಥಿಗಳು. ಈ ಮಣ್ಣಿನಲ್ಲಿ ವಿಶೇಷವಾಗಿ ನೆಡುತೋಟಗಳ ವ್ಯವಸಾಯಕ್ಕೆ ಈ ಮಣ್ಣು ಅತ್ಯಂತ ಸೂಕ್ತವಾದ, ಅತ್ಯಂತ ಯೋಗ್ಯವಾದಂಥ
ಮಣ್ಣು ಆಗಿದೆ, ಫಲವತ್ತಾದಂಥ ಮಣ್ಣಾಗಿದೆ. ಹಣ್ಣುಗಳನ್ನು ಬೆಳಿಬೋದು, ಕಾಫಿಯನ್ನು ಬೆಳಿಬೋದು, ಟೀಯನ್ನು ಬೆಳಿಬೋದು. ಈ ರೀತಿ ಪ್ರಮುಖ ವಾಣಿಜ್ಯ ಬೆಳೆಗಳನ್ನು ಬೆಳೀಲಿಕ್ಕೆ ಸೂಕ್ತವಾದಂಥ ಮಣ್ಣು ಇದಾಗಿದೆ. ಜಮ್ಮು ಕಾಶ್ಮೀರದಲ್ಲಿ ಜಮ್ಮು ಕಾಶ್ಮೀರ, ಅರುಣಾಚಲ ಪ್ರದೇಶ, ಮೇಘಾಲಯ ಮುಂತಾದ ಪರ್ವತಗಳನ್ನು ಒಳಗೊಂಡಿರುವಂಥ ಹಿಮಾಚಲ ಪ್ರದೇಶ, ಮಣಿಪುರ, ಪಶ್ಚಿಮ ಘಟ್ಟ ಮುಂತಾದ ಪರ್ವತಗಳನ್ನು ಒಳಗೊಂಡಂಥ ಪ್ರದೇಶಗಳಲ್ಲಿ ಈ ಮಣ್ಣು ಇರೋದನ್ನು ನಾವು ಗಮನಿಸ್ಬೋದು. ಭಾರತದ ಒಟ್ಟು ಮಣ್ಣಿನ ಪೈಕಿ 2.85 ಲಕ್ಷ ಚದರ ಕಿಲೋಮೀಟರ್ನಷ್ಟು ವಿಸ್ತೀರ್ಣವನ್ನು ನಮ್ಮ ಈ ಒಂದು ಪರ್ವತ ಮಣ್ಣು ಹೊಂದಿರೋದನ್ನು ಈ ಸಂದರ್ಭದಲ್ಲಿ ಗಮನಿಸ್ಬೋದಾಗಿದೆ ವಿದ್ಯಾರ್ಥಿಗಳೇ. ಸೊ ಇಷ್ಟು ನಮ್ಮ ಭಾರತದ 6 ಮಣ್ಣಿನ ವಿಧಗಳು. ಸೊ 1 ಕಪ್ಪು ಮಣ್ಣು, 2 ಕೆಂಪು ಮಣ್ಣು, 3 ಕಪ್ಪು ಮಣ್ಣು, ಕೆಂಪು ಮಣ್ಣು. ಸೊ ಮೂರನೇದನ್ನ ನಾವು ನೋಡ್ತಾ ಹೋದ್ರೆ ಫಸ್ಟ್ನೇದು ಮೆಕ್ಕಲು ಮಣ್ಣು, 2 ಕಪ್ಪು ಮಣ್ಣು, 3 ಮೆಕ್ಕಲು ಮಣ್ಣು, ಕಪ್ಪು ಮಣ್ಣು, ಕೆಂಪು ಮಣ್ಣು, ರೇಗರ್ ಅಥವಾ ಜಂಬಿಟಿಗೆ ಮಣ್ಣು, ಮರುಭೂಮಿ ಮಣ್ಣು ಮತ್ತು ಹಾಗೆಯೂ ಪರ್ವತ ಮಣ್ಣು. ಸೊ 6 ವಿಧಗಳನ್ನ ನಾವು ತಿಳ್ಕೊಂಡ್ವಿ. ಸೊ ಮುಂದಿನ ತರಗತಿಯಲ್ಲಿ ನಾವು ಮಣ್ಣಿನ ಸವತಕ್ಕೆ ಕಾರಣಗಳೇನು, ಮಣ್ಣಿನ ಸವಿತ ಅಂದ್ರೇನು ಎಂಬ ವಿಸ್ತಾರವಾದಂಥ ಮಾಹಿತಿಯನ್ನು ತಿಳ್ಕೊಳ್ಳೋಣ. ಪ್ರಿಯ ವಿದ್ಯಾರ್ಥಿಗಳೇ, ನಮಸ್ತೆ.